ಬರ್ರಿ ಸಾವುಕಾರ, ಇವತ್ತು ವಿಮಲನ ಬಾಕ್ಸಿಂಗ್ ಮಾಡೋಣ ಅಂತ ಹೇಳಿ ನಮ್ಮೆಲ್ಲ ಹುಡುಗರು ತಲೆ ಕೆಡಿಸಿ, ಅಷ್ಟೇ ಅಲ್ರಿ ಅಷ್ಟೇ ಅಲ್ಲ, ದಾರು ಪ್ಯಾಕೆಟ್ನು ಅನ್ಬಾಕ್ಸಿಂಗ್ ಮಾಡ್ಯಾರ ಅವ್ರು. ಇವತ್ತ ಆ ವ್ಯಕ್ತಿ ಇಡೀ ಉತ್ತರ ಕರ್ನಾಟಕದೊಳಗ ಒಂದು ಮಾಫ್ ಕ್ರಿಯೇಟ್ ಮಾಡಿದವರು. ನಮ್ ಅವ್ರು ಬೇರೆ ದೂರನವರು ಅಲ್ಲ, ಇಲ್ಲೇ ಮಗಲ ಮುಧೋಳದವ್ರು ಅವರು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅನ್ಬಾಕ್ಸಿಂಗ್ ಹೀರೋ ಉಡಾಳ್ ಪವ್ಯ ಅವ್ರನ್ನ ಜೋರಾಗಿ ಚಪ್ಪಾಳೆ ಮುಖಾಂತರ ನಾವು ವೇದಿಕೆ ಮೇಲೆ ಕರೆಯೋಣ್ರಿ. ಒಂದ್ಸರಿ ಅವ್ರು ಬರ್ತಾರ ನಾವು ಚಪ್ಪಾಳೆ ಇರ್ಲಿ. ಹಲೋ, ಇವರು 600ಕ್ಕೂ 600ಕ್ಕೂ ಜಾಸ್ತಿ ವಿಡಿಯೋಗಳನ್ನು ಮಾಡ್ಯಾರ. ಮುಧೋಳದಾಗ ಇದ್ಕೊಂಡ ಕರ್ನಾಟಕದಾದ್ಯಂತ 500,000ಕ್ಕೂ ಹೆಚ್ಚು ಅಭಿಮಾನಿಗಳನ್ನು ಗಳಿಸ್ಯಾರ. ಅವರ ಒಂದು ಕೆಲಸ ಐತ್ಲ, ಅವರಲ್ಲಿರುವಂತಹ ಒಂದು ಪ್ರತಿಭೆ ಐತ್ಲ, ಅದು ಅಂತಿಂತದಲ್ಲ. ಅಷ್ಟೇ ಅಲ್ಲ, ಇವತ್ತು ದೇಶದ ಪ್ರತಿಷ್ಠಿತ ಟೈಮ್ಸ್ ಆಫ್ ಇಂಡಿಯಾ ಅನ್ನುವಂತಹ ಪತ್ರಿಕೆಯಲ್ಲಿ ಒಂದು ಇಂಟರ್ವ್ಯೂ ಕೂಡ ಕೊಟ್ಟಾರ ಅವರು. ಸೊ ಇದಕ್ಕಿಂತ ಹೆಮ್ಮೆ ಖುಷಿ ನಮಗೆ ಮತ್ತೊಂದಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದು ಬಹಳ ಅಂದ್ರೆ ಬಹಳ ಖುಷಿ ಆಗೈತ್ರಿ. ಪವನ್ ಕುಲಕರ್ಣಿ ಅವರ, ಹೌದು, ಅವ್ರ ರಿಯಲ್ ಹೆಸರು ಪವನ್ ಕುಲಕರ್ಣಿ ಅಂತ ಹೇಳಿ ಮುಧೋಳದವರು. ಆದ್ರೆ ಉಡಾಳ ಪವ್ಯ ಅಂತ ಏನೈತ್ಲ ಅದ ನೀವೆಲ್ಲರೂ ಅದನ್ನ ಕರಿತೀರಿ ಈ ಕಾರ್ಯಕ್ರಮಕ್ಕೆ. ಅಂದ್ರೆ ನಡೀತೈತಿ ಜಮಖಂಡಿ ಹುಡುಗ ಅಂದ್ರೆ ನಡೀತೈತಿ. 6-7 ವರ್ಷ ಇಲ್ಲೇ ಅಡ್ಡಾಡಿ ಬಾಂಧವ್ರಿ, ಇಲ್ಲೇ ಮುಧೋಳದಾಗ ಅದ್ರಿ ಅಂದೆ. ಮುಧೋಳದಾಗ ಇರಂಗಿಲ್ಲ, ಎರಡು ದಿವಸಕ್ಕೊಮ್ಮೆ ಇಲ್ಲಿ ಕೋಟಿಗೆ ಏನಾರ ಕೆಲಸ ಇರ್ತಾವ ಬರತ್ತನ್ರಿ ಅಂತೇಳಿ ಅಂದ್ರೆ ಅವ್ರು ಆಗಲೇ. ಸೊ ಹಂಗಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಉತ್ಸವ ಸಮಿತಿ ವತಿಯಿಂದ ಹೃದಯಪೂರ್ವಕ ಸ್ವಾಗತ ರೀ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಮೊದಲಿಗೆ ನೀವು ಇದ ಮುಧೋಳದಾಗ ಇದ್ಕೊಂಡ ಬಹಳಷ್ಟು ಖ್ಯಾತಿಯನ್ನ ಪಡೆದ್ರಿ, ಆಮೇಲೆ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ರಿ. ಈ ಒಂದು ವಿಡಿಯೋಗಳನ್ನ ಮಾಡಬೇಕು ಅಂತ ಅನಿಸಿದ್ದ ಹೆಂಗ, ಮತ್ತ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ದಯವಿಟ್ಟು ನಮ್ಮ ಎಲ್ಲ ಮಂದಿಗೆ ಹೇಳ್ರಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹಾಯ್ ನಮಸ್ಕಾರ. ಜಮಖಂಡಿ ಗಿಚ್ಚಿ ಗಿಲಿಗಿಲಿ ಮಂದಿಗೆ ಇವೊಮ್ಮೆ ಸ್ಟೇಜ್ ಇಟ್ಟು ಮಂದಿ ನೋಡಿ ಎದಿ ಡವಾಡೋ ಅನ್ನತೈತಿ, ಕಾಲ್ ಫುಲ್ ನಡಗಾಕತ್ತಾವ. ಬಟ್ ಅಲ್ಲಿ ಹುಡುಗರು ಕೇಳತೈತಿಲ್ರಿಪ್ಪ, ಎಲ್ಲರಿಗೂ ಈ ಕಡೆ ಎಲ್ಲರಿಗೂ ಕೇಳತೈತಿಲ್ರಿಪ್ಪ. ಅಲ್ಲಿ ಆಲ್ರೆಡಿ ಸ್ಟೇಟಸ್ ಹಾಕಕ್ ಚಾಲು ಮಾಡ್ಯಾರ, ಬಿಡ್ರಿ ಹೋಗಿ ಮರ್ಯ ಆಮೇಲೆ ಹಾಕೋರಂತ. ನಾವು ಏ ಅದು ಅಲ್ಲಿ ಬ್ಯಾಕ್ ಸ್ಟೇಜ್ನ ಮಾಡೋದು ಇಲ್ಲಿ ಬ್ಯಾಡ್ರಿ. 2018ದಾಗ ನಾ ಮುಧೋಳಿ ಇಂತ ಜಮಖಂಡಿ ಕಾಲೇಜಿಗೆ ಬರ್ತಿದ್ದೆ. ಅವಾಗ ವಿಡಿಯೋ ಮಾಡೋದು ಕಲ್ತಿದ್ದು ನಾವು. ಇಲ್ಲಿ ಬಸ್ ಸ್ಟ್ಯಾಂಡ್ ನಿಂತ ಇಳಿದು BLD ಕಾಲೇಜ್ ಬರೋದ್ರಾಗ ಎಡಿಟ್ ಮಾಡ್ಕೋತ ಹೋಗ್ತಿದ್ವಿ. ಕಾಲೇಜ್ ಬಂಕ್ ಕೊಡೋದು ಇಲ್ಲೇ ಪೋಲೋ ಗ್ರೌಂಡ್ದಾಗ, ಇಲ್ಲಿ ಮೆಟ್ಲು ಮ್ಯಾಕ್ ಕೂತು ಮತ್ತೆ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಮುಧೋಳಿಗೆ ಹೋಗಿದ್ವಿ. ಯಾಕಂದ್ರೆ ಜಮಖಂಡಿ ಜಿಯೋ ಫಾಸ್ಟ್ ಇತ್ತವಾಗ. ನಮ್ಮ ಊರಾಗಿನ ಬಂದಿದ್ದಿಲ್ಲ ಜಿಯೋ, ಜಮಖಂಡಿ ಅಗದಿ ಫಾಸ್ಟ್. ಹೊತ್ತಕ್ಕೆ ಮೊದಲು ಓಪನ್ ಆಗ್ಬಿಡುದು, ಏನ್ ಮಾಡ್ತಿದ್ರಿ? ಜಮಖಂಡಿಯಾಗಿ ಜಿಯೋ ಫಾಸ್ಟ್ ಇತ್ತು. ಯೂಟ್ಯೂಬ್ ಓಪನ್ ಆಗಿದೆ. ಅದಾದ್ಮೇಲೆ ಎಲ್ಲ ನಮ್ಮ ಬ್ಯಾಕ್ಲಾಗ್ ಜಿಕ್ಲಾಗ್ ಸ್ಟೋರಿ ಗುರ್ತೈತೆ ಸರ್, ಗುರ್ತೈತೆ. ಪೇಪರ್ ಬರೀ ಟೈಮ್ದ ಏನಾರೇ ಬರೀ ಓದೋಸ್ತ ಅಂತ ಹೇಳ್ತಿದ್ರಲ್ಲ ಅವರು. ಬರೀ ಕ್ವಶನ್ ಅರೇ ಬರೋದು ಹೇಳ್ತೋಗೋ ಮರೇ, ಏನು ಮಕ್ಕಳು ಅಂತ ಅಂತ ಹಂಗೆ ನೆನಪೈತ್ರಿ ಸರ್. ಅವಾಗ ಇಲ್ಲೇ ಸ್ಟೆಪ್ಸ್ ಮೇಲೆ ಕೂಡ್ತಿದ್ವಿ, ಈಗ ಇಲ್ಲಿ ಬಂದು ನಿಂದ್ರಾಕ ನಮಗೂ ಭಾಳ ಖುಷಿ ಆಗತ್ತೆ. ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಇರಲಿಲ್ಲ ಅಂದ್ರೆ ಹಂಗೆ ಹೋಗ್ಬಿಡ್ತಿದ್ವಿ ನಾವು. ಬಸ್ನಾಗ ಆಯ್ತು, ಯಾರಿಗೂ ಕಾಣ್ತಿದ್ದಿಲ್ಲ. ನೀವು ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ ಇಲ್ಲಿ ಬಂದಿವಿ, ಭಾಳ ಖುಷಿ ಆಗತ್ತೆ ರೀ. ಯಾಕಂದ್ರೆ ನಮ್ಮ ಮಂದಿನ ನಮ್ಮ ಕೈ ಹಿಡಿತಾರ್ರಿ. ಇಲ್ಲಿ ಜಮಖಂಡಿ ಮುಧೋಳ ಬಾಗಲಕೋಟೆ ಬಿಜಾಪುರ ಎಲ್ಲ ಕಡೆಯಿಂದ ಕ್ರಿಯೇಟರ್ಸ್ ಬಂದಾರ. ನಾವು ಇಲ್ಲೇ ಇದ್ದು ಬೆಂಗಳೂರದಾಗ ಹವಾ ಮಾಡತ್ತೆ ಅಂದ್ರೆ ಅದಕ್ಕೆಲ್ಲ ನಿಮ್ದ ಸಪೋರ್ಟ್. ಜೋರಾದ ಚಪ್ಪಾಳೆ ಬರಲಿ. ಇಷ್ಟು ಮಾತಾಡ್ಬೇಕಾದ್ರೆ ಅವ್ರದ್ದು ಕತ್ತಿ ಕರ್ನ ಹಿಡಿದೋಗೈತಿ, ಈಗ ಕಾಲ್ ನಡಗ 7-11 ಆಗೈತಿ, ಕಾಲ್ ನಡಗಾಕತ್ತಾವ ಶೇಖ್ ಅಮ್ಮದಾಗ್ಯಾರ ಅವ್ರಿಗೆ. ಅಲ್ಲ ಸರ್, ಆ ಬ್ಯಾಂಕಿನ ಡೈಲಾಗ್ ಹೇಳ್ಬಿಡ್ರಿ ಒಂದು ಲಾಸ್ಟಿ. ಬ್ಯಾಂಕಿನ ಡೈಲಾಗ್, ಬ್ಯಾಂಕಿನ ಡೈಲಾಗ್ ಅಂತ ನೋಡಿ. ಇಲ್ಲ ನೀವು ಬ್ಯಾಂಕ್ ಹೆಸರೇ ಬ್ಯಾಂಕ್ ಹೇಳ್ರಿ. ಬ್ಯಾಂಕ್ ದಾಗ ನನ್ ಬಹಳ ತ್ರಾಸ ಆಯ್ತ್ರಿ. ಒಂದ್ ಬ್ಯಾಂಕ್ ಐತ್ರಿ, ಬೇರೆ ಬ್ಯಾಂಕ್ ಊಟಕ್ ಹೋಗು ಸಂಬಂಧ ತಗದಾರೋ ಎದಕ್ ತಗದಾರೋ ಗುರುತಾಗಿಲ್ರಿ. ಹೋದಾಗ ಯಾರು ಊಟಕ್ಕ ಹೋಗಿರ್ತಾರಿಪ್ಪ?
ಯಾವ ಬ್ಯಾಂಕ್ ಅಂತ ಹೇಳಂಗಿಲ್ಲ, ಮನೆಗೆ ಬಂದಿದ್ದಾರೆ ಆಂಟಿ ಬಂದು ಬಾ ತ್ರಾಸ ಆತ್ರಿ. ಬ್ಯಾಂಕ್ ವಿಡಿಯೋ ಮಾಡೋ ಮಟ್ಟ ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ, ಒಂದು ಭಾಳ ಒಂದು ಐದಾರು ಸಾವಿರ ಮಂದಿ ನೋಡ್ತಾರ. ನಾವು ಹಂಗೆ ಹಾಕಿರಿ, ಆಮೇಲೆ ಡಿಲೀಟ್ ಮಾಡಿದ್ರೆ ಆದತ್ತು. ಒಮ್ಮೆ 1 ಮಿಲಿಯನ್ 2 ಮಿಲಿಯನ್ ಲೆಕ್ಕ ಹಾಕ್ಲಾರ ನಂಬರ್ ಬಂತು. ಬ್ಯಾಂಕಿಗೆ ಹೋದ್ಮೇಲೆ ಹೇಳೋರು, ನೀನೇನು ನಮ್ಮ ಬ್ಯಾಂಕ್ನಾಗ ವಿಡಿಯೋ ಮಾಡಿದ್ರೆ ಕೈಯಾಗ ನೋಡಿ 2000 ರೂಪಾಯಿ ಇಟ್ಕೊಂಡು ಹೋಗಿ ಡೆಪಾಸಿಟ್ ಮಾಡಕ್ಕೆ ಯಾರು ಕಷ್ಟೊಂದು ಕೈಸಾರ ನನಗೆ ಹೆಚ್ಚಿಗೆ. ಆಮೇಲೆ ಇನ್ನೊಂದು ಚಲೋ ಮಾಡಿದ್ನಿ, ಯಾವ ಬ್ಯಾಂಕ್ ಅಂತ ಹೆಸರು ಹೊಡೆದಿದ್ದಿಲ್ಲರಿ, ಅದು ಭಾಳ ಚಲೋ ಆಯ್ತು. ಅವ್ರು ಕೇಳಿದಾಗ ಈ ಬ್ಯಾಂಕ್ ಅಲ್ರಿ, ಅಲ್ಲಿ ಬೇರೆ ಬ್ಯಾಂಕ್ ಅಲ್ಲಿ ಹೋದಾಗ ಏ ನಿಮ್ದಲ್ರಿ, ನಮ್ದು ಇಲ್ಲ ಕಾಯಂಗಿರ ಇನ್ನೊಂದು ಬ್ಯಾಂಕ್ ಐತೆ ನೋಡ್ರಿ ಅದು ಮಾಡಿದಂತ. ಹಿಂಗೆ ಮಾಡಿ ಮಾಡಿ ಎಲ್ಲ ಬ್ಯಾಂಕ್ ನಾನು ನೋಡಿದ ಕೂಡ ಅವನು ಬ್ಯಾಂಕ್ ದರೋಡೆ ಮಾಡಕ್ಕೆ ಬಂದ ನೀವು ನೋಡೋ. ನಾವು ಇದರೊಂದು ಅಡ್ವಾಂಟೇಜು ಭಾಳ ಆಗೈತ್ರಿ, ನಾ ಬಂದ ಪಟಕ್ನ ಕೆಲಸ ಮಾಡಿ ಕೊಟ್ಬಿಟ್ಟವ್ರು, ಇಲ್ಲಾದ್ರೆ ಭಯ ಮನೆಗೆ ಹೋಗಿ ಮತ್ತೆ ವಿಡಿಯೋ ಮಾಡಿದ್ದ ನಮ್ಮ ಅದಂದ್ರಿ. ಪೆನ್ಗಿನ್ನ ಇಟ್ಕೊಂಡು ಹೋಗಿರ್ತೀವಿ ನಾವು 2 ರೂಪಾಯಿ 3 ರೂಪಾಯಿ. ಅಲ್ಲೊಬ್ರು ಬರ್ತಾರೆ, ಸರ್ ಸ್ವಲ್ಪ ಪೆನ್ ಕೊಡ್ರಿ, ಸ್ವಲ್ಪ ಜಲ್ದಿ ಬರೆದು ಕೊಡ್ತೀವಿ ಅಂದ್ ಹೋಗ್ಬಿಡ್ತಾರೆ, ಮನೆ ತೊಗೊಂಡು ಹೋಗ್ಬಿಡ್ತಾರೆ. ಅಲ್ಲಿ ನಾವು ಬೈ ಪೆನ್ ಕೊಡ್ರಿ, ಪೆನ್ ಕೊಡ್ ಪೆನ್, ಅದ್ರ ಮ್ಯಾಗ ವಿಡಿಯೋ ಮಾಡೀನಿ. ಡೈಲಾಗ್ ಏನ್ರಿ ಮತ್ತೆ ಸ್ವಲ್ಪ ಇಲ್ಲಿ ಏನಪ್ಪ ಏನಾಗಂಗಿಲ್ಲ, ಹೇಳಬೇಕು ನೀವು. ನಾನು ಅವ್ ಪ್ಯಾನ್ ಇಸ್ಕೊಂಡು ಹೋಗ್ತಾನು, ಆಮೇಲೆ ನನಗೆ ಇಲ್ಲಿ ಬರಕಾಗಂಗಿಲ್ಲ, ನಮಗೆ ಬರೀ ಇಂಗ್ಲೀಷ್ನಾಗ ಒಂದು ಸ್ವಲ್ಪ ನಮ್ಮ ಇತ್ತು, ಭಾಳ ತ್ರಾಸ ಆಕೈತ್ರಿ. ಅದು ಬರೀದ್ರಾಗ ಪ್ಯಾನ್ ಕಸ್ಕೊಂಡು ಹೋಗ್ತಾ ಏನು ಮಾಡೋನ್ರಿ. ಇವ್ ಕಿಸೆದಾಗ RMD ಪ್ಲೇಯರ್ಸ್ ವಿಮಲ್ ಎಲ್ಲ ಇಟ್ಕೊಂಡು ಆಡಾಡ್ತಾರೆ, ಪ್ಯಾನ್ ಇಟ್ಕೊಂಡು ಬರಕ್ಕೆ ಏನಾಕೈತು ನಿಮ್ಮ ಅವರು. ಹಿಂಗೆ ಒಂದಿಬ್ರಿಗೆ ಬೈತೀರಿ, ಆಮ್ಯಾಗ ಅವರು ಬೈದ್ರ ಅದೇನು ಬೇರೆ ಮಾತು ಅಲ್ರಿ. ಅಲ್ಲ ನಾವು ಎಲ್ಲರೂ ಬರ್ರಿ, ಇವತ್ತು ಸ್ಯಾಮ್ಸಂಗ್ ಫ್ಲಿಪ್ ಬಂದೈತಿ, ಆಪಲ್ ಬಂದೈತಿ, ನೀವು ಎಗ್ ರೈಸ್ ಅನ್ಬಾಕ್ಸಿಂಗ್ ಮಾಡ್ತಿರಲ್ಲ, ಉಳ್ಳಾಗಡ್ಡಿ ತಿನ್ನೋದು ಹೇಳ್ತೀರಿ. ಇಲ್ಲೊಬ್ರು RMD ಅನ್ಬಾಕ್ಸಿಂಗ್ ಮಾಡತ್ತೆ ಈಗ, ಅವ್ರಂದ್ರು ಇಲ್ಲಿ ಮಾಡಂಗಿಲ್ಲಪ್ಪ, ಸ್ಟೇಜ್ ಇಂದ ಮಾಡ್ತೀನಿ ಅಂತೇಳಿ. ನಮಗೂ ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ಬೇಕಂತ ಭಾಳ ಐತ್ರಿ. ನಾವು ಬಜಾಜ್ ಕಾರ್ಮೆ ಮೊಬೈಲ್ ತೊಗೊಂಡು 26 ರೂಪಾಯಿದು, ಇನ್ನು ಹೊಸ ಹೊಸ ಮೊಬೈಲ್ ತೊಗೊಳಕ್ ಕಂತ ಹಾಕೋದವ್ರ ಮನೆ ಉತ್ತಾರ ಪತ್ರ ಹಚ್ಚೋದಾಕೈತ್ರಿ ಮೊಬೈಲ್. ಇನ್ನು ಮುಂದೇನು ಮಾತಾಡಂಗಿಲ್ಲ ನಮ್ಮಿಂದ. ಅದಕ್ಕೆ ನಮ್ಮ ಕಡೆ ಏನೇನು ಅದಾವೆ, ನಮ್ಮ ಚಲೋ ಹುಡುಗರು ಏನೇನು ಮಾಡ್ತಾರೋ ಅವನ್ನ ಅನ್ಬಾಕ್ಸಿಂಗ್ ಮಾಡಿದ್ವಿ. ಒಂದ್ಸರಿ ಉತ್ತರ ಕರ್ನಾಟಕದ ಭಾಷೆನೂ ಈ ತರನೂ ನಾವು ಪ್ರೆಸೆಂಟ್ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದು ನಮ್ಮ ಉಡಾಳ ಪವಿ ಅವರು. ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ದಯವಿಟ್ಟು ಇವರಿಗೆ. ಇಷ್ಟು ಬೆಳೆಯೋದಕ್ಕೆ ಇವರ ಟೀಮ್ ಕೂಡ ಕಾರಣ ಆಗಿರ್ತೈತಿ. ಸೊ ನಿಮ್ಮ ಟೀಮ್ ದಯವಿಟ್ಟು ಕಲಿರಿ. ಜಮಖಂಡಿ ಮಂದಿ ಭಾಳ ಸಪೋರ್ಟ್ ಐತ್ರಿ. ಇಲ್ಲಿ ಕಿರಣ ಇವರೆಲ್ಲ ಈ ಕಮಿಟಿ ಅವ್ರು ಮೊದ್ಲಿಂದ್ರ ಎಲ್ಲ ಗುರುತಿರೋ ಮುಖ ಕೊಡ್ರಿ ಇವ್ರ. ಈ ಲಾ ಕಾಲೇಜ್ ಬರ್ಬೇಕಾರೆ ಏ PK ವಿಡಿಯೋ ಮಾಡಿ ಅಂತ ಅವರೇ ಸ್ವಲ್ಪ ಇತ್ರಿ ಸ್ಪಾರ್ಕಲ್, ಅವರೇ ಬೆಂಕಿ ಹಚ್ಬಿಟ್ರು ಒಂದ್ಸರಿ ಜೋರಾದ ಚಪ್ಪಾಳೆ ಬರ್ಲಿ. ದಯವಿಟ್ಟು ಅವರಿಗೆ ಒಂದು ಸನ್ಮಾನ, ಒಂದು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನ ದಯವಿಟ್ಟು ಗಣ್ಯರು ವೇದಿಕೆ ಮೇಲೆ ಆಗಮಿಸಬೇಕು. ಅವ್ರಿಗೆ ಒಬ್ಬ ಬೈನಿ ಗಾಡಿ ಮ್ಯಾಗ, ಅದಕ್ಕೆ ನಮ್ಮ ದೋಸ್ತರ ಕರೆದ್ ನೀವು ಊರಾಗ ಗಣಪತಿ DJ ಡ್ಯಾನ್ಸ್ ಮಾಡಕ್ ಹೋದ್ರು ಬರ್ಲಿಲ್ರಿ, ಅದಕ್ಕೆ ನೋಡ್ರಿಪ್ಪ ನೀವು ಬಂದಿಲ್ಲ ಅದು ಬಿಡೋ ಮಾಡ್ತೀವಿ. ಅಭಯ ಅಭಿಷೇಕ ಪ್ರಜ್ವಲ್ ಬಂದಿದ್ರೆ ಗಿಚ್ಚಿರ್ತಿರ್ಲಿ. ಥ್ಯಾಂಕ್ ಯು. ಒಂದ್ಸರಿ ಜೋರಾದ ಚಪ್ಪಾಳೆ ಇರಲಿ. ನಮ್ಮ ಜಮಖಂಡಿಯ ಡಾಕ್ಟರ್ ನವೀನ್ ಮಾಳಗಿ ಸರ್ ಇವರು ದೊಡ್ಡ ಅಭಿಮಾನಿ ಅಂತೇಳಿ. ಸೊ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅಭಿಮಾನವನ್ನು ತೋರಿ, ಜೊತೆಗೆ ಒಂದು ಮುಖ್ಯ ಅತಿಥಿಗಳಾಗಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಇರಲಿ ಸ್ನೇಹಿತರೆ. ಮುಧೋಳದ ಕಲಾವಿದ ಇವತ್ತು ಬೆಂಗಳೂರಿನಲ್ಲೂ ಕೂಡ ಸದ್ದು ಮಾಡುವಂತಹ ಒಂದು ಪ್ರೋತ್ಸಾಹ ಕೊಟ್ಟಿದ್ದು ವಿಶೇಷವಾಗಿ ಜಮಖಂಡಿ ಜನತೆ ಅಂತ ಹೇಳಿದ್ದು ಬಹಳಷ್ಟು ಖುಷಿ ಆದಂತ ಸಂಗತಿ. ನಿಮ್ಮ ಈ ಒಂದು ನಿಮ್ಮಲ್ಲಿರುವಂತಹ ಈ ಪ್ರತಿಭೆ ಇನ್ನಷ್ಟು ಅದು ಬೆಳಗಲಿ, ನಾಡಿನಾದ್ಯಂತ ದೇಶದಾದ್ಯಂತ ಮೊಳಗಲಿ ಅನ್ನುವಂತಹ ಒಂದು ಹಾರೈಕೆಯೊಂದಿಗೆ ಶ್ರೀ ಮಹಾಗಣಪತಿ ಉತ್ಸವ ಸಮಿತಿಯಿಂದ ನಿಮಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್.